ಸದ್ಯ ಪ್ರಜ್ವಲ್ ರೇವಣ್ಣ ವಿಚಾರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಆದರೆ ಇದೀಗ ಪ್ರಜ್ವಲ್ ರೇವಣ್ಣ ಇದೆಲ್ಲ ವಿಚಾರಗಳ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೋ ಅಷ್ಟೇ ತಲೆಬಿಸಿಯಾಗಿರುವಂಥದ್ದು ಮತ್ತೊಂದು ವಿಚಾರ. ಹೌದು, ಪ್ರಜ್ವಲ್ ರೇವಣ್ಣ ಸೀರಿಯಸ್ ರಿಲೇಷನ್ಶಿಪ್ನಲ್ಲಿದ್ದರು. ಆದರೆ ಇದೀಗ ಇಷ್ಟೆಲ್ಲ ಅನಾಹುತ ಆದ ನಂತರದಲ್ಲಿ ಆ ಹುಡುಗಿಗೆ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ? ನಿಜಕ್ಕೂ ಆ ಹುಡುಗಿ ಇದೆಲ್ಲವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಜೊತೆಗಿನ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ತಾರ, ಅಥವಾ ಇದು ರಾಜಕೀಯ ಕುತಂತ್ರ ಷಡ್ಯಂತ್ರ ಅನ್ನೋದನ್ನು ಆಕೆ ನಂಬುತ್ತಾರ? ಪ್ರಜ್ವಲ್ ರೇವಣ್ಣ ಮುಂದೇನು ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಆದರೆ ಆ ಹುಡುಗಿಯನ್ನು ನಿರಂತರವಾಗಿ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಪ್ರಜ್ವಲ್ ರೇವಣ್ಣ ಮಾಡ್ತಿದ್ದಾರೆ. ಆದರೆ ಆಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೆಲ ಆಪ್ತರ ಮಾಹಿತಿ. ಮತ್ತು ಪ್ರಜ್ವಲ್ ರೇವಣ್ಣ ಕೂಡ ಆಪ್ತರ ಕಡೆಗಿಂದ ಆ ಹುಡುಗಿಯನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತ ಅವರ ತಾಯಿ ಭವಾನಿ ರೇವಣ್ಣ ಕೂಡ ಪ್ರಜ್ವಲ್ ರೇವಣ್ಣ ಅವರ ಗರ್ಲ್ಫ್ರೆಂಡನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಎಲ್ಲ ವಿಚಾರಗಳಿಂದ ಆ ಹುಡುಗಿ ತೀವ್ರ ಬೇಸತ್ತಿದ್ದಾರೆ. ಹಾಗಾಗಿ ಈ ಕುಟುಂಬದವರ ಸಂಪರ್ಕಕ್ಕೆ ಸಿಕ್ತಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದರೆ ಇದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಚಾನ್ಸ್ಗಾಗಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಕೂಡ ಪರದಾಡ್ತಾ ಇದ್ದಾರೆ. ಈಗ ಏನು ಮಾಡ್ತಾರೆ? ನಿಜಕ್ಕೂ ಸ್ವದೇಶಕ್ಕೆ ಬಂದರೂ ಆ ಹುಡುಗಿಯನ್ನು ಮೀಟ್ ಮಾಡಿ ಇದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಧ್ಯವಾಗುತ್ತಾ? ಹಾಗಾಗಿ ಆ ಹುಡುಗಿಯನ್ನೇ ತಾನಿರೋವಲ್ಲಿಗೆ ಕರೆಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಪ್ರಜ್ವಲ್ ರೇವಣ್ಣ ಮಾಡ್ತಿದ್ದಾರೆ ಅನ್ನೋದು ಕುಟುಂಬದ ಆಪ್ತರ ಕಡೆಯಿಂದ ಸಿಗ್ತಿರುವಂಥ ಮಾಹಿತಿ.